ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನೋಡ್ತಿದ್ದೀರಾ ಗುಡ್ ಮಾರ್ನಿಂಗ್ ಕರುನಾಡು. ಆ್ಯಂಡ್ ಇವತ್ತು ಜಿ ಎಂ ಕೆನಲ್ಲಿ ನಮ್ಮ ಜೊತೆ ವಾಸುಕಿ ವೈಭವ್ ಅವರಿದ್ದಾರೆ. ಸೊ ನಮ್ಮ ಸ್ಪೆಷಲ್ ಫಸ್ಟ್ ಸೆಗ್ಮೆಂಟ್ ಮಾಡುವಂತ ಟೈಮ್. ವಾಸುಕಿ ವೈಭವ್ ಅವರೇ, ಬೆಳಗ್ಗೆ ಬಂದ ತಕ್ಷಣ ಸೆಲೆಬ್ರಿಟಿಗಳು ಅವರ ಮಾರ್ನಿಂಗ್ ಮಂತ್ರವನ್ನು ನಮ್ಗೆ ಹೇಳಬೇಕು. ಯಾಕಂದ್ರೆ ಈಗ ಎಷ್ಟೊಂದು ಸೆಲೆಬ್ರಿಟೀಸ್ಗಳು ಅವರ ಮಾರ್ನಿಂಗ್ ರುಟೀನಿಂದನೇ ಲೈಫಲ್ಲಿ ಸಕ್ಸಸ್ ಕಂಡಿರೋದಂತಹ ಚಾನ್ಸಸ್ ತುಂಬ ಇದೆ. ಸೊ ಈಗ ನಿಮ್ಮ ಮಾರ್ನಿಂಗ್ ರುಟೀನ್ ಹೇಳಬೇಕು, ಅದಕ್ಕಿಂತ ಮುಂಚೆ ನಮ್ಮ ಸೆಗ್ಮೆಂಟ್ ಹೇಳ್ಬಿಡ್ತೀವಿ, ಓಕೆನಾ? ಈಗ ಸೆಲೆಬ್ರಿಟಿ ಮಾರ್ನಿಂಗ್ ಮಂತ್ರ. ಯೂಶ್ವಲಿ ಜನ ಹೇಳ್ತಾರೆ ನನ್ನ ಡೇ ಹೀಗೆ ಸ್ಟಾರ್ಟ್ ಆಗುತ್ತೆ ಅಂತ, ಬಟ್ ನನ್ಗೆ ಆ ಥರದ್ದೇನೂ ಇಲ್ಲ ಹೇಳ್ಕೊಳ್ಳೋಕ್ಕೆ. ಯಾಕೆಂದರೆ ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ, ನನ್ನ ಡೆಡ್ಲೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸರಿ ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಕೂಗಲೇ ಕೂಗತ್ ಕೇಳಿಸುತ್ತೆ. ಓ ಟೈಮ್ ನೋಡಿದ್ರೆ 5-5:30 ಆಗೋಗ್ಬಿಟ್ಟಿರುತ್ತೆ. ಸೊ ರಾತ್ರಿ ಎಲ್ಲ ಕೆಲಸ ಮಾಡಿರ್ತೀವಿ, ಒಂದಿನ ಬೆಳಗ್ಗೆ ಹಾಗೆ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಐ ಮೇಕ್ ಇಟ್ ಅ ಪಾಯಿಂಟ್ ಬೆಳಗ್ಗೆ ಎದ್ದು ಬೇಗ ಒಂದು ಪಾರ್ಕ್ ಗಿರ್ಕಲ್ ಓಡಿ ಆಮೇಲೆ ಪ್ರಾಣಾಯಾಮ ಗಿಣಾಯಾಮ ಮಾಡಿಕೊಂಡು ಒಂದು ಫ್ರೆಶ್ ಆಗಿ ಡೇ ಸ್ಟಾರ್ಟ್ ಮಾಡೋಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಇಲ್ಲ ಅಂದ್ರೆ ಎದ್ದು ಒಂದು ಯೋಗಾಸನ ಮಾಡಿ ಆಮೇಲೆ ಐ ಸ್ಟಾರ್ಟ್. ಬಿಕಾಸ್ ಬೇಸಿಕಲಿ ಸಿಂಗರ್ಸ್ ಕಂಪೋಸರ್ ಆಗಿರೋದ್ರಿಂದ ಬಾಡಿ ಸ್ವಲ್ಪ ಫಿಟ್ ಆಗಿರಬೇಕು, ಸೊ ದಟ್ ದ ಮೈಂಡ್ ಇಸ್ ವೆರಿ ರಿಲ್ಯಾಕ್ಸ್ಡ್. ಅಂಡ್ ಕೇಳ್ಪಟ್ಟಿದ್ದೀನಿ ಈ ಸಿಂಗರ್ ಜಾನರ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅವರು ಈ ಜಿಮ್ಗೆ ಹೋಗೋದು, ಜಾಗ್ ಮಾಡೋದು, ವೇಟ್ ಲಿಫ್ಟಿಂಗ್ ಮಾಡೋದು ಅದೆಲ್ಲ ತುಂಬಾ ಕಡಿಮೆ. ಏನಿದ್ರು ಯೋಗಾಸನ, ಡೀಪ್ ಬ್ರೀದಿಂಗ್, ಪ್ರಾಣಾಯಾಮ ಎಲ್ಲ ಮಾಡ್ತಾರೆ ಅಂತ. ಸೊ ನೀವು ಅದೇ ಲೈಫ್ ಸ್ಟೈಲ್ ಅನ್ನ ರೂಢಿಸ್ಕೊಂಡಿದ್ದೀರಾ? ನೋಡಿದ್ರೆ ಜಿಮ್ ಮಾಡಿದೀನಿ ಅಂತ ಅನ್ಸುತ್ತೆ ನನಗೆ. ಇಲ್ಲ, ಸೊ ಅದು ಸೇರ್ಕೊಂಡಿದ್ದೆ ಕಾಲೇಜ್ ಟೈಮ್ ಇಂದನು, ಹೋಗಿ ಒಂದೊಂದು ವಾರಕ್ಕೆ ಬಂದ್ಬಿಡಿದೀನಿ ವಾಪಸ್. ಸೊ ಏನಂದ್ರೆ ನಮ್ದು ವಾಯ್ಸ್ ಜಿಮ್ ಬೇಸಿಕಲಿ. ಸೊ ನಮ್ಗೆ ವಾಯ್ಸ್ ನಮ್ಮ ಬಾಡಿ. ಸೊ ನಾವು ಅದನ್ನ ಹೆಂಗೆ ಪ್ರೊಜೆಕ್ಟ್ ಮಾಡ್ತೀವಿ, ನಮ್ಮ ಅಫ್ಕೋರ್ಸ್ ಬಾಡಿ ಫಿಟ್ ಆಗಿರಬೇಕು, ಅದ್ರ ಜೊತೆಗೆ ವಾಯ್ಸ್ ನಮ್ಮ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ವೆರಿ ನೈಸ್. ಐ ಆಮ್ ಶೋರ್ ಅಪ್ಕಮಿಂಗ್ ಸಿಂಗರ್ಸ್ಗೆ ಇದೊಂಥರ ಸಲಹೆ ಥರ ಆಗುತ್ತೆ. ಸೊ ಯಾರೆಲ್ಲ ಹಾಡು ಹಾಡಬೇಕು ಅಥವಾ ಮುಂದಿನ ದಿನಗಳಲ್ಲಿ ಹಾಡನ್ನೇ ತಮ್ಮ ಪ್ಯಾಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಿದ್ದೀರಾ, ಅವರು ವಾಯ್ಸ್ ಟ್ರೈನಿಂಗ್ ಮಾಡೋದನ್ನು ಮರಿಬೇಕು. ಸೊ ಅದಕ್ಕೆ ಸಾಂಗ್ಸ್ ರೆಡಿ ಆಗಿದೆ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ, ನೋಡ್ಕೊ ಬರೋಣ.